ರಾಯಚೂರು ಲೋಕಸಭಾ ಕ್ಷೇತ್ರ ರಾಜ ಅಮರೇಶ್ವರ ಅವರು ಸಂಸದರು ಬಿ ಜೆ ಪಿಯಿಂದ ವಿಚಿತ್ರವಾದ ರಾಜಕಾರಣಿ ವಿಶಿಷ್ಟವಾದ ರಾಜಕಾರಣಿ ತಲೆ ಕೆಡ್ಸ್ಗಳಲ್ಲ ಇದ್ದೆ ಕಾಂಗ್ರೆಸ್ಸಲ್ಲಿದ್ದರು ಜೆ ಡಿ ಎಸ್ಸಲ್ಲಿದ್ದರು ಈಗ ಬಿ ಜೆ ಪಿಲಿ ಸಂಸದರಾಗವ್ರೆ ಎರಡು ಸಾವಿರದ ಒಂಬತ್ತರಲ್ಲೇ ಬಿ ಜೆ ಪಿಯವರು ಟಿಕೆಟ್ ಕೊಟ್ಟರೆ ಎಲ್ಲ ತಗೊಂಬಂದು ಬಿ ಫಾರ್ಮ್ನ ಸಣ್ಣ ಫಕೀರಪ್ಪ ಅವ್ರಿಗೆ ಕೊಟ್ಬಿಟ್ಟಿದ್ರು ಏ ನೀವು ಹೋಗ್ರಿ ನಾನು ತಲೆ ಕೆಡ್ಸ್ಗಳಲ್ಲ ಅಂತ ವಿಚಿತ್ರವಾದ ಮನುಷ್ಯ ಯಾರ ಜೊತೆ ಸೇರಲ್ಲ ಯಾರ ಜೊತೆ ಬೆರೆಯಲ್ಲ ಕಾರ್ಯಕರ್ತರಿಗಂತೂ ಸಿಕ್ಕಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಸ್ಥಳೀಯ ಮುಖಂಡರುಗಳ ಜೊತೆ ಅಷ್ಟಾಗಿ ಗುರ್ತಿಸ್ಕೊಳ್ಳಲ್ಲ ಹೀಗಾಗಿ ರಾಜ ಅಮರೇಶ್ವರ ನಾಯಕರವರು ಬಿ ಜೆ ಪಿಯ ಸಂಸದರು ಅನ್ನೋದೇ ಕರ್ನಾಟಕದ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ತುಂಬ ಚೆನ್ನಾಗಿ ನೆನಪಿದೆ ರಾಜ ಅಮರೇಶ್ವರ್ ನಾಯ್ಕರವರು ಹಿಂದೆ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸಚಿವರಾಗಿದ್ದರು ಕಾಂಗ್ರೆಸ್ನಲ್ಲಿ ಬಂದಿಕಾನೆ ಸಚಿವರು ಆನಂತರದಲ್ಲಿ ಕಾಂಗ್ರೆಸ್ಸಿಂದ ಲಿಂಗಸುಗುರು ಗೆತ್ಕೊಬಂದರು ಆನಂತರದಲ್ಲಿ ಕಲ್ಮಲದಲ್ಲಿ ಗೆತ್ಕೊಂಡ್ರು ಕಲ್ಮಲ ಅಂತ ಒಂದು ಕ್ಷೇತ್ರ ಇತ್ತು ಅದೇ ಆನಂತರದಲ್ಲಿ ರಾಯಚೂರು ಗ್ರಾಮೀಣ ಆಗಿದ್ದು ಕಲ್ಮಲದಲ್ಲಿ ಕಾಂಗ್ರೆಸ್ಸಿಂದು ನಿಂತ್ಕೊಂಡು ಗೆತ್ಕೊಂಡ್ರು ಅದು ರಾಯಚೂರು ಗ್ರಾಮೀಣ ಆದಮೇಲೆ ಮತ್ತೆ ಎಲೆಕ್ಷನ್ ನಿಂತ್ಕೊಂಡ್ರು ಜೆ ಡಿ ಎಸ್ಸಿಂದ ಸೋತ್ಬಿಟ್ಟಿದ್ರು ಹೀಗಾಗಿ ಅವರು ಒಂಥರ ಅವರ ನಡೆನೇ ಒಂಥರ ವಿಚಿತ್ರ ಆ ಬಳಿಕ ಅವ್ರಿಗೆ ಎರಡು ಸಾವಿರದ ಒಂಬತ್ತರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಿ ಜೆ ಪಿ ಟಿಕೆಟ್ ಕೊಟ್ಟರೆ ತಗೊಂಡು ಹೋಗ್ಬಿಟ್ಟು ಸಣ್ಣ ಫಕೀರಪ್ಪ ಅವರಿಗೆ ಕೊಟ್ಟು ಅವ್ರನ್ನ ಎಂ ಪಿ ಮಾಡಿ ಕಳಿಸ್ಬಿಟ್ರು ಮಾತ್ರ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆ ಮೋದಿ ಎಂಟರ್ ಆಗೋ ಟೈಮಲ್ಲಿ ಅವರು ನಿಂತ್ಕೊಳ್ಳಲಿಲ್ಲ ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿಂತ್ಕೊಂಡ್ರು ಬಿ ವಿ ನಾಯಕ ವಿರುದ್ಧ ಗೆದ್ದರು ಸಂಸದರಾದರು ಹೀಗಾಗಿ ಒಂದಷ್ಟು ಆ್ಯಕ್ಟಿವ್ ಇಲ್ಲ ಕೆಲಸ ಅನುದಾನ ಅಭಿವೃದ್ಧಿ ಬದಿಗಿಟ್ಟರೆ ಒಂದು ಕಡೆ ಬರೀ ಕೆಲಸ ಮಾಡೋರು ಜನ ಸಹಿಸಲ್ಲ ಜನರ ಜೊತೆ ಜೊತೆಗಿರ ಮೇಲೆ ಕೈ ಅಣ್ಣ ಇವಾಗ ಅಣ್ಣ ಏನಣ್ಣ ಅಂದ್ಕೊಂಡಿರಬೇಕು ಹಾಗಾಗಿ ಅಷ್ಟು ಬೆರಿಯಲ್ಲ ಅಂತ ಹೀಗಾಗಿ ರಾಜಾ ಅಮರೇಶ್ವರ ನಾಯಕರವರ ಜೊತೆಯಲ್ಲೇ ಬಿ ಜೆ ಪಿಯಲ್ಲಿ ಆಸ್ಪೆರೆಂಟ್ಗಳು ಜಾಸ್ತಿ ಅವ್ರೆ ಆಲ್ರೌಂಡರ್ ಖ್ಯಾತ ಕ್ರಿಕೆಟರ್ ಮಾಜಿ ಮಿನಿಸ್ಟರ್ ರಾಜಗೌಡ್ರೇಸ್ ರೈತ ಈ ಯಾದಗಿರಿ ಭಾಗದ ರಾಜಕಾರಣಿಗಳು ಅಥವಾ ಈ ರಾಯಚೂರು ಭಾಗದ ರಾಜಕಾರಣಿಗಳು ಬೆಂಗಳೂರಿಗೆ ಸಂಸದ ರಾಜ ಅಮರೇಶ್ವರ ನಾಯ್ಕರಿಗೆ ಗೊತ್ತಾ ಅಥವಾ ಮಾಜಿ ಶಾಸಕ ಅಥವಾ ಮಾಜಿ ಸಚಿವ ರಾಜಗೌಡರು ಗೊತ್ತಾ ಅಂದರೆ ಜನ ಫಸ್ಟ್ ರಾಜಗೌಡರು ಅಂತಾರೆ ಇಲ್ಲಿ ಬಂದ್ಬಿಟ್ಟು ಕ್ರಿಕೆಟ್ ಕ್ರಿಕೆಟ್ ಆಡ್ಕೊಂಡು ಆರಾಮಾಗಿರ್ತಾರೆ ಅದೇ ರೀತಿ ಅಭಿವೃದ್ಧಿ ಕೂಡ ಮಾಡೋವ್ರೆ ಯಾರು ಸೋಲ್ಸ್ಬಿಟ್ಟಿದ್ರು ಅವ್ರನ್ನ ರಾಜಗೌಡ್ರ ಯಾಕೆ ರಾಯಚೂರಲ್ಲಿ ಜಾಸ್ತಿ ಹೆಸ್ರು ಕೇಳಿಬರುತ್ತಂದರೆ ಯಾದಗಿರಿ ಜಿಲ್ಲೆಯ ಮೂರು ವಿಧಾನಸಭಾ ಕ್ಷೇತ್ರಗಳು ರಾಯಚೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಶಹಾಪುರ ಸುರ್ಪುರ ಮತ್ತು ಯಾದಗಿರಿ ಇವಿಷ್ಟು ಹೀಗಾಗಿ ರಾಜಗೌಡ್ರ ಹೆಸರು ಜೋರಾಗಿ ಕೇಳಿಬರುತ್ತೆ ಮತ್ತೊಂದು ಕಡೆ ಕಳೆದ ವಿಧಾನ ಲೋಕಸಭಾ ಚುನಾವಣೆಯಲ್ಲಿ ಬಿ ವಿ ನಾಯಕ್ ಸೋತಿದ್ರು ಕಾಂಗ್ರೆಸ್ಸಿಂದ ರಾಜ ಅಮರೇಶ್ವರ ನಾಯಕರುದ್ದು ಅವರೀಗ ಬಿ ಜೆ ಪಿ ಲೋರೆ ಅವ್ರ ಹೆಸರು ತುಂಬ ಜ್ವರ ಕೇಳಿಬರ್ತಿದೆ ಒಂದು ಕಡೆ ಶಿವನ್ ಗೌಡ ಏ ನನಗೂ ಟಿಕೆಟ್ ಕೊಡಿರಿ ನಾನು ನಿಂತ್ಕೊಳ್ತೀನಿ ಅಂತ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸೋತಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಜೆ ಪಿಯಿಂದಲೇ ಸೋತಿದ್ರು ಅವರು ಶಿವನಗೌಡ ನಾಯ್ಕವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ರಾಯಚೂರಲ್ಲಿ ಕಾಂಗ್ರೆಸ್ ಗೆದ್ದಿತ್ತು ಬಿ ವಿ ನಾಯ್ಕ ಎಂ ಪಿ ಆಗಿದ್ದರು ಹೀಗಾಗಿ ಹಾಲಿ ಸಂಸದ ರಾಜ ಅಮರೇಶ್ವರ್ ನಾಯಕ್ ಮತ್ತೊಂದು ಕಡೆ ರಾಜೀಗೌಡರು ಬಿ ವಿ ನಾಯಕ್ ಶಿವನಗೌಡ ನಾಯ್ಕ ಎಲ್ಲರೂ ಕೂಡ ಬಿ ಜೆ ಪಿಯ ಟಿಕೆಟ್ ಆಕಾಂಕ್ಷಿಗಳೇ ರಾಯಚೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಜನರು ನೀವು ಹೇಳಬೇಕು ನಿಮ್ಮ ಕ್ಷೇತ್ರದ ಸಂಸದರು ಯಾರಾಗಬೇಕಂತ ಹಾಗೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕದಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ನಿಮ್ಮ ಕಾಮೆಂಟ್ ಮಾಡಿ ಧನ್ಯವಾದಗಳು